10 ಗಂಟೆಗೆ ಏನು ವಿಧಾನಸಭೆ ಕಲಾಪ ಆರಂಭ ಆಗಬೇಕಾಗಿತ್ತು, ಈಗ 11 ಗಂಟೆ ಆದರೂ ಕೂಡ ಕಲಾಪ ಆರಂಭ ಆಗಿಲ್ಲ. ಕಳೆದ 1 ಗಂಟೆಯಿಂದ ಎಷ್ಟೇ ಬೆಲ್ ಆಗ್ತಾ ಇದ್ರು ಸದನಕ್ಕೆ ಇನ್ನೂ ಕೂಡ ಶಾಸಕರು ಬಂದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾಸಕರಿಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ವಿಧಾನಸಭೆ ಕಲಾಪ. 224 ಸದಸ್ಯರಲ್ಲಿ ಸದನಕ್ಕೆ ಈವರೆಗೆ ಬಂದ ಶಾಸಕರ ಸಂಖ್ಯೆ ಕೇವಲ 15 ಜನ ಮಾತ್ರ. ಕಲಾಪಕ್ಕೆ ಶಾಸಕರು ಬರ್ತಾ ಇಲ್ಲ, ಸರಿಯಾದ ಚರ್ಚೆ ಆಗ್ತಾ ಇಲ್ಲ. 10 ಗಂಟೆಗೆ ವಿಧಾನಸಭೆ ಕಲಾಪ ಆರಂಭ ಆಗಬೇಕಿತ್ತು, ಈಗ 11:00 ಆಯಿತು. 1 ಗಂಟೆ ಕಳೆದರೂ ಕೂಡ ಇನ್ನೂ ವಿಧಾನಸಭೆಯ ಕಲಾಪ ಆರಂಭ ಆಗ್ತಾ ಇಲ್ಲ. ಎಷ್ಟೇ ಬೆಲ್ ಆಗ್ತಾ ಇದ್ರು ಕೂಡ ಸದನಕ್ಕೆ ಇನ್ನೂ ಕೂಡ ಶಾಸಕರು ಬಂದಿಲ್ಲ. ಶಾಸಕರಿಲ್ಲದೆ ಖಾಲಿ ಖಾಲಿ ಹೊಡಿತಾ ಇದೆ ವಿಧಾನಸಭೆಯ ಕಲಾಪ. 224 ಸದಸ್ಯರಲ್ಲಿ ಸದನಕ್ಕೆ ಈವರೆಗೆ ಬಂದಂತಹ ಶಾಸಕರ ಸಂಖ್ಯೆ ಕೇವಲ 15 ಶಾಸಕರು ಮಾತ್ರ ಕಲಾಪಕ್ಕೆ ಬಂದಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕುರ್ಚಿಗಳೆಲ್ಲವೂ ಕೂಡ ಖಾಲಿ ಖಾಲಿ ಹೊಡಿತಾ ಇದೆ. ಬಜೆಟ್ ಅಧಿವೇಶನ, ರಾಜ್ಯ ಸರ್ಕಾರದ ಕೊನೆಯ ಅಧಿವೇಶನ ಸಹ ಇದು. 224 ಸದಸ್ಯರಲ್ಲಿ ಈವರೆಗೆ ಬಂದಂತಹ ಶಾಸಕರು ಬೆರಳೆಣಿಕೆಯಷ್ಟು ಮಾತ್ರ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 15 ಜನ ಶಾಸಕರು ಮಾತ್ರ ಇಲ್ಲಿವರೆಗೂ ವಿಧಾನಸಭೆ ಕಲಾಪಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದನಮನೆ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಯಾವಾಗಲೂ ಕೂಡ ಅಧಿವೇಶನ ನಡೀಲಿ, ಶಾಸಕರ ಕೊರತೆ ಎದ್ದು ಕಾಣುತ್ತೆ. ಸೊ ಈ ಬಾರಿಯೂ ಕೂಡ ಅದೇ ಆಗಿರುವಂಥದ್ದು. ಈಗ ಬರ್ತಾ ಇರುವಂತಹ ಮಾಹಿತಿ ಅಂದರೆ 1 ಗಂಟೆ ಆದರೂ ಕೂಡ ಕಲಾಪ ಇನ್ನೂ ಆರಂಭ ಆಗಿಲ್ಲ ಅನ್ನುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಇವತ್ತು ವಿಧಾನಮಂಡಲದಲ್ಲಿ 1 ಗಂಟೆ ಕಲಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಇದುವರೆಗೂ ಕೂಡ ಕಲಾಪ ಆರಂಭ ಆಗಿದೆ. ಯಾಕೆಂದ್ರೆ ಸೋಮವಾರ ರಾಜ್ಯಪಾಲರ ಭಾಷಣದೊಂದಿಗೆ ಈ ಬಾರಿಯ ವಿಧಾನಮಂಡಲ ಅಧಿವೇಶನ ಆರಂಭವಾಗಿತ್ತು. 5 ದಿನಗಳ ಕಲಾಪ ಇವತ್ತು ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿತ್ತು. ಅಜೆಂಡಾದಲ್ಲೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಚರ್ಚೆಯನ್ನು ಮುಕ್ತಾಯ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಬೆಳಿಗ್ಗೆ 10 ಗಂಟೆಗೆ ಇದಕ್ಕೋಸ್ಕರ ಕಲಾಪವನ್ನು ಕರೆಯಲಾಗಿತ್ತು. ಆದ್ರೆ 10 ಗಂಟೆ ಕಲಾಪ ಆರಂಭ ಆಗಬೇಕಿತ್ತು. ಅದ್ರ ಇದು 1 ಗಂಟೆ ಆದ್ರೂ ಕೂಡ ಈಗ 11 ಗಂಟೆ ಆದ್ರೂ ಕೂಡ ಕಲಾಪಕ್ಕೆ 15 ಶಾಸಕರು ಬಂದಿಲ್ಲ. ಹಿರಿಯ ಸಚಿವರಾಗಿರುವಂತಹ ಕಾಂಗ್ರೆಸ್ ತಿಮ್ಮಪ್ಪ, ರಮೇಶ್ ಕುಮಾರ್, ರಾಮಲಿಂಗಾರೆಡ್ಡಿ ಅಂತ ಹಿರಿಯ ಸಚಿವರು ಸಂದರಿದ್ದಾರೆ. ಆದ್ರೆ ಪ್ರತಿರೋಧವಾಗಿರುವಂತಹ ಕಾಂಗ್ರೆಸ್ ಕಡೆಯಿಂದ ಬಹುತೇಕ ಶಾಸಕರೆಲ್ಲರೂ ಕೂಡ ಗೈರಾಗಿದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ ನಿಂದ ಕೂಡ ಶಾಸಕರ ಸಂಖ್ಯೆ ಹಿಂದಿರುವ ಕಾರಣಕ್ಕಾಗಿ ಸದನದಲ್ಲಿ ಈ ಸದ್ಯಕ್ಕೆ 20 ಗಡಿ ದಾಟದೇ ಇರುವಂತಹ ಸ್ಥಿತಿ ಕಂಡುಬರ್ತಾ ಇದೆ. ಬಹುತೇಕ ಎಲ್ಲಾ ಶಾಸಕರು ಕೂಡ ಹಾಜರಾಗಿರುವಂತಹ ಹಿನ್ನೆಲೆಯಲ್ಲಿ ಕಲಾಪದತ್ತ ಯಾರು ಸುಳೆಯದಿರುವಂತಹ ಕಾರಣಕ್ಕಾಗಿ ಕೋರಂ ಕೊರತೆಯಾಗಿದೆ. ವಿಧಾನಸಭೆ ಕಲಾಪ ಆರಂಭ ಆಗಬೇಕಾದ್ರೆ 24 ಸದಸ್ಯರ ಹಾಜರಾತಿ ಇರಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ 20 ಗಡಿ ದಾಟದೇ ಇರುವಂತಹ ವಾತಾವರಣ ಕಾಣಬಹುದಾಗಿದೆ. ಹಾಗಾಗಿ 1 ಗಂಟೆ ಆದ್ರೂ ಕೂಡ ಕಲಾಪ ಆರಂಭ ಆಗಿಲ್ಲ. ಇವತ್ತು ಕೊನೆ ದಿನದ ಕಲಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಶಾಸಕರು ಕೂಡ ತಮ್ಮ ಕ್ಷೇತ್ರಗಳಿಗೆ ವಾಪಸ್ ಆಗಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗ ಚುನಾವಣಾ ವರ್ಷವಾಗಿರುವಂತಹ ಹಿನ್ನೆಲೆ ಮತ್ತು ಚುನಾವಣೆ ಹತ್ತಿರದ ಇರುವಂತಹ ಕಾರಣಕ್ಕೆ ಯಾರು ಕೂಡ ಹೆಚ್ಚು ಆಸಕ್ತಿಯಿಂದ ಈ ಬಾರಿ ಅಧಿವೇಶನ ಕಾಣಿಸ್ಕೊಡ್ತಾ ಇಲ್ಲ. ಇವತ್ತು ಕೂಡ ಅದರಲ್ಲೂ ಕೊನೆ ದಿನದ ಕಲಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ 20 ಗಡಿ ಆಡ್ತಿಲ್ಲ. ಹಾಗಾಗಿ ಇವತ್ತು ಇದು 1 ಗಂಟೆ ಆದ್ರೂ ಕೂಡ 1 ಗಂಟೆಯಿಂದ ಬೆಲ್ ಆಗ್ತಾ ಇದ್ರು ಕೂಡ ಯಾರು ಕೂಡ ವಿಧಾನಸಭೆ ಕಲಾಪದತ್ತ ಸುಳಿತಾ ಇಲ್ಲ. ವೀಣಾ, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಮಾಹಿತಿಗಾಗಿ.